ನಮಸ್ತೆ, ನಾನು ಸ್ಪಾಟ್ಲೈಟ್ ಸಹನ. ಭಾರತದಲ್ಲಿ ತುಂಬಾ ವಿಶೇಷ ಅನ್ಸೋದು ಹಬ್ಬಗಳು. ಇಲ್ಲಿ ಒಂದಾದ್ಮೇಲೆ ಒಂದು ಹಬ್ಬಗಳು ಬರ್ತಾನೆ ಇರುತ್ತೆ. ದಸರಾ, ಯುಗಾದಿ, ಸಂಕ್ರಮಣ, ನಾಗರ ಪಂಚಮಿ, ಗಣೇಶ ಚೌತಿ ಅಂತ ಒಂದಾದ್ಮೇಲೆ ಒಂದ್ ಬರ್ತಾ ಇರುತ್ತೆ. ಇವಾಗ ನಿಯರ್ ಇರೋ ಹಬ್ಬ ಯಾವ್ದು ಹೇಳಿ? ದೀಪಾವಳಿ. ದೀಪಾವಳಿ ಅಂತೂ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಫೆಸ್ಟಿವಲ್ ಅಂತಾನೆ ಹೇಳಬಹುದು. ದೀಪಾವಳಿ ಅಂದ ತಕ್ಷಣ ನಿಮ್ಗೆಲ್ಲ ಏನ್ ನೆನಪಾಗುತ್ತೆ? ದೀಪನ ಅಥವಾ ದೀಪ ಜೊತೆ ನಾವು ತೆಗೆಸ್ಕೊಳ್ಳೋ ಫೋಟೋನ? ಸೊ ಇವತ್ತು ನಾವುಗಳು ದೀಪಾವಳಿ ಹಬ್ಬದ ದಿನ ದೀಪವನ್ನ ಹಿಡ್ಕೊಂಡು ಹೆಂಗೆಲ್ಲ ಪೋಸ್ ಕೊಡ್ಬೋದು ಅನ್ನೋದನ್ನ ಕಲಿಯೋಣ. ಇಸ್ ದಟ್ ಇಂಪಾರ್ಟೆಂಟ್? ಮೇ ಬಿ, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ಒಂದು ವಿಷಯ ಇದೆ, ಅದನ್ನ ಇವತ್ತು ಫಸ್ಟ್ ಮಾತಾಡ್ಬಿಡೋಣ. ನಾನ್ ನಿಮ್ಗೆಲ್ಲ ಒಂದ್ ಪ್ರಶ್ನೆ ಕೇಳ್ತಾ ಇದ್ದೆ, ದೀಪಾವಳಿ ಅಂದ ತಕ್ಷಣ ಏನ್ ನೆನ್ಪಿಗ್ ಬರುತ್ತೆ ಅಂತ. ದೀಪಾವಳಿ ಅಂದ ತಕ್ಷಣ ದೀಪಗಳು ನೆನ್ಪಿಗ್ ಬರೋದು ಸಹಜ. ಅದ್ರ ಜೊತೆ ಜೊತೆಗೆ ನನಗೆ ಸ್ಪೆಷಲಿ ದಾಮ್ ಧೂಮ್ ಪಡ ಚಡ ಅಂತ ಹೇಳಿ ಹಚ್ಚುವಂತ ಪಟಾಕಿಗಳು ನೆನಪಾಗ್ತಾವ್ ನೋಡ್ರಿ. ಕಿಡಿಗಳನ್ನ ಉಗುಳ್ಕೊಂತ ಗರ 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 ತಿರ್ಕೊಂತ ಮಂದಿ ಮಕ್ಕಳು ಮಖ ನೋಡ್ಲಾರ್ದ ಕಾಲ್ ಕಾಲಾಗಿ ಬರುವಂತ ಕಾಲ್ ಚಕ್ರ, ಹೂವಿನಂಗ ಅರಳಿ ಬಿರ್ಸಿನ ಕುಳ್ಳಿ, ಆಮೇಲೆ ಈ ಹಾವಿಂದ ಗುಳಿಗಿ ನೆನಪದಾನು, ಅದಕ್ ಬೆಂಕಿ ಹಚ್ಚಿದ್ರೆ ಸಾಕು ಪುರು 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 ಅಂತ ಹೇಳಿ ಕರ್ರನ್ ಕಾರ್ಪನ್ ಎದ್ ಬಿಡ್ತಿತ್ತ. ಈ ಲಕ್ಷ್ಮಿ ಬಾಂಬ್ ಹಚ್ಚಿದ್ನೆಪ್ಪ ಅಂತಂದ್ರ ನನ್ನ ನೋಡಿ ಬೊಗಳ್ತಿತ್ತಲ್ಲ ಅದು ನಮ್ಮ ಮನ್ಯಾಗಿನ ನಾಯಿ, ಕುಯಿ 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 ಅಂದಿರ್ಬೇಕಾದ ಹಂಗಾಗ್ತಿತ್ತ ಸೌಂಡ್. ಏನ್ನ ಹೇಳ್ರಿ, ಈ ಪಟಾಕಿ ಹೊಡಿಯೋದ್ರೊಳಗ ಇರೋ ಖುಷಿ ಬೇರೆ ಯಾವ್ದ್ರಾಗೂ ಇಲ್ಲ ನೋಡ್ರಿ. ಹಾ, ಈ ಪಟಾಕಿ ಹೊಡಿಯೋದ್ರ ಜೊತೆಗೆ ನಮ್ದೊಂದ್ ಪದ್ಧತಿ ಅದಪ್ಪ, ವಾಡಿಕೆ ಐತಿ. ಏನಂತ ಕೇಳ್ತೀರನ? ಪಟಾಕಿ ಹೊಡೆದು ಅದ್ರ ಹೋಗಿ ಕುಡಿದು ಅದರಿಂದ ಉತ್ಪತ್ತಿಯಾಗಿರೋ ಎಲ್ಲಾ ಕಸಾನು ಎಲ್ಲಿ ಪಟಾಕಿ ಹೊಡೆದಿರ್ತೀವಿ ಅಲ್ಲೇ ಬಿಟ್ಟು ಬರ್ಬೇಕು ನೋಡ್ರಿ. ಒಬ್ರು ಎತ್ತಂಗಿಲ್ಲ, ಮತ್ತ ಹೊರ್ಗಡೆ ಇರೋ ಪ್ರಕೃತಿ ದೇವತೆ ಹಳ್ಳ ಹಿಡ್ಕೊಂಡು ಹೋಗ್ಲೋ ಮಾರಯ್ಯ, ನಮ್ ಮನಿ ಒಳಗ್ ಕುಂತಿರೋ ಲಕ್ಷ್ಮವ್ ಮಾತ್ರ ಧಾಮ್ ಧೂಮ್ ಅಂತ ಹೇಳಿ ಪಟಾಕಿ ಒಳಗ ಅರ್ಬಟ್ಟದಾಗ ಇರ್ಬೇಕು ನೋಡು. ಅದಕ್ಕ ನಾನಂತೂ ಫಿಕ್ಸ್ ಆಗಿ ಈ ವರ್ಷನು ಪಟಾಕಿ ಹೊಡಿಲ್ಲ ಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಪಟಾಕಿ ಬಾಕ್ಸ್ ತರ್ಸಾಯ್ತು. ಏನ್ ಇವಳು ನಿನ್ನೆರ ಬಂದ ಕಾರ್ಬನ್ ಫುಟ್ ಪ್ರಿಂಟ್ ಅದು ಇದು ಅಂತೆಲ್ಲ ಮಾತಾಡಿ ಈಗ ಬಂದ್ ಮತ್ತ ಪಟಾಕಿ ಬಾಕ್ಸ್ ತರ್ಸ್ಕೊಂಡಿನಿ ಅಂತ ಹೇಳಕತ್ತಾಳಲ್ಲ, ತೆಲಿಗಿಲಿ ಕೆಟ್ಟತನ ಅಂತ ನೀವೇನಾದ್ರು ಅನ್ಕೊಳ್ತಾ ಇದ್ರೆ ಹೌದ್ ನೋಡ್ರಿ, ನಾ ಈ ಸರಿ ಪಟಾಕಿ ಹಚ್ಚಕಿನ. ಆದ್ರ ಪಟಾಕಿಗೆ ಬೆಂಕಿ ಹಚ್ಚೋದಿಲ್ಲ, ಪಟಾಕಿನ ಗಿಡ ಆಗಿ ಬೆಳೆಸ್ತೀನಿ. ಇವಳು ಅಂತ ನೋಡ್ತಾ ಇದ್ದೀರಾ? ಹೌದು, ಪೇಪರ್ ಸೀಡ್ ಅನ್ನೋ ಸಂಸ್ಥೆ ಈ ಒಂದು ಹೊಸ ಕಾನ್ಸೆಪ್ಟಿನ ಮುಖಾಂತರ ನಮ್ಮ ಮುಂದೆ ಬಂದಿದ್ದಾರೆ. ಈ ಬಾಕ್ಸ್ ಅಲ್ಲಿ ನಿಮ್ಗೆ 12 ವೆರೈಟೀಸ್ ಆಫ್ ಪಟಾಕಿಗಳು ಸಿಗುತ್ತೆ. ಆದ್ರೆ ಈ ಪಟಾಕಿಗಳು ಮಾತ್ರ ನೀವು ಬೆಂಕಿ ಹಚ್ಚೋ ಹಾಗಿಲ್ಲ. ಈ ಪಟಾಕಿಗಳಲ್ಲಿ ಸೀಡ್ಗಳಿದೆ, ಇವುಗಳನ್ನ ಸೀಡ್ ಪಟಾಕಿ, ಸೀಡ್ ಕ್ರ್ಯಾಕರ್ಸ್ ಅಂತ ಕರೆಯಲಾಗುತ್ತೆ. ಈ ಪಟಾಕಿಗಳನ್ನ ನೀವು ನೆಡಬೇಕಾಗುತ್ತೆ. ನಿಮ್ಮನೆ ಪಾಟ್ ಅಲ್ಲಿ ಇದನ್ನ ನಟ್ರೆ ಇದು ಗಿಡವಾಗಿ ಬೆಳೆಯುತ್ತೆ. ಪೇಪರ್ ಸೀಡ್ ಸಂಸ್ಥೆಯು ಪ್ರತಿ ಸಲ ಹಬ್ಬದ ಸಮಯದಲ್ಲಿ ವಿಭಿನ್ನ ರೀತಿಯ ಪ್ರಯೋಗಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಈ ಸಲದ ದೀಪಾವಳಿ ಸಮಯದಲ್ಲಿ ನಾವು ಗಿಡವಾಗಿ ಬೆಳೆಯುವಂತಹ ಫೈರ್ ಕ್ರ್ಯಾಕರ್ಸ್ ಮಾಡಿದ್ದೀವಿ. ಸೊ ಮುಖ್ಯವಾಗಿ ಮಕ್ಕಳಿಗೆ, ಈಗ ದೊಡ್ಡವರಿಗೆ ಸುಡುವಂತಹ ಪಟಾಕಿಗಳು ಮಾರುಕಟ್ಟೆಯಲ್ಲಿ, ಆದ್ರೂ ಮಕ್ಕಳಿಗೆ ಮೇನ್ ಉದ್ದೇಶವಾಗಿ ಅವರಿಗೆ ಒಂದು ಆಚರಣೆ ಮಾಡ್ಲಿಕ್ಕೆ, ಯಾಕಂದ್ರೆ ಅವರು ಬೆಂಕಿ ಅಥವಾ ಈ ತರ ಕೊಡುವಲ್ಲಿ ಸ್ವಲ್ಪ ರಿಸ್ಕ್ಗಳು ಜಾಸ್ತಿ ಇರೋದ್ರಿಂದ ನಾವು ಇದನ್ನು ಸ್ವಲ್ಪ ಪರಿಸರಕ್ಕೆ ಪೂರಕವಾದಂತಹ ವ್ಯವಸ್ಥೆಯಲ್ಲಿ ನಾವು ಇದನ್ನು ಮಾಡ್ಲಿಕ್ಕೆ ನಮ್ಗೆ ಪ್ರೇರಣೆ ಆಗಿದೆ. ಹೌದು, ಇದೊಂದು ವಿಭಿನ್ನವಾದಂತಹ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ಗೆ ನಿಜವಾಗ್ಲೂ ಸಪೋರ್ಟ್ ಮಾಡ್ಲೇಬೇಕು. ಪಟಾಕಿಗಳಿಂದ ಇಷ್ಟು ದಿವಸ ಹಚ್ಚಿ ಪರಿಸರಕ್ಕೆ ಮತ್ತು ನಮಗ್ ನಾವೇ ಹಾನಿ ಮಾಡ್ಕೊಂಡಿದ್ದು ಸಾಕು. ಇನ್ಮೇಲಾದ್ರೂ ಪಟಾಕಿಗಳ ಮುಖಾಂತರನು ಪರಿಸರವನ್ನ ಬೆಳೆಸಬಹುದು, ಪರಿಸರಕ್ಕೆ ನಾವು ಏನಾದ್ರೂ ಮಾಡಬಹುದು ಅನ್ಸಿದ್ರೆ ಇಂತಹ ಸೀಡ್ ಕ್ರ್ಯಾಕರ್ಸ್ ಗಳಿಗೆ ಅವಕಾಶ ನೀಡೋಣ, ಬದಲಾವಣೆಯತ್ತ ಹೆಜ್ಜೆ ಹಾಕೋಣ. ಇದಾದ್ಮೇಲೂ ಕೂಡ ನಿಮಗೆ ಪಟಾಕಿಗಳನ್ನ ಹೊಡಿಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಹಸಿರು ಪಟಾಕಿಗಳನ್ನ ಮಾತ್ರ ಹೊಡೆಯಿರಿ.
ಈ ಹಸಿರು ಪಟಾಕಿಗಳನ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ, ಹಸಿರು ಪಟಾಕಿಗಳ ಪ್ಯಾಕ್ಗಳ ಮೇಲೆ CSIR ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಲೋಗೋ ಇರುತ್ತೆ. ಈ ಲೋಗೋವನ್ನ ನಾನು ಇಲ್ಲಿ ಕೂಡ ತೋರಿಸ್ತಾ ಇದ್ದೇನೆ. ಈ ಲೋಗೋವನ್ನ ನೀವು ಪಟಾಕಿಗಳ ಪ್ಯಾಕೆಟ್ ಮೇಲೆ ನೋಡಿದ್ರೆ ಅದು ಹಸಿರು ಪಟಾಕಿ ಆಗಿರುತ್ತೆ. ಅದನ್ನ ನೀವು ಕೊಂಡ್ಕೊಂಡು ಬಂದು ಹೊಡಿಬಹುದು. ಇದರ ಜೊತೆ ಜೊತೆಗೆ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಕೂಡ ನಮಗೆ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ಅವರು ನಾವುಗಳು ಪಟಾಕಿಯನ್ನ ಕೇವಲ ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ಹೊಡಿಬಹುದು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಹಸಿರು ಪಟಾಕಿಗಳನ್ನ ಮಾತ್ರ ಹೊಡಿಬೇಕು ಅನ್ನೋದನ್ನ ಕೂಡ ಸುಪ್ರೀಂ ಕೋರ್ಟ್ ತಿಳಿಸಿಕೊಟ್ಟಿದೆ. ಇದರ ಜೊತೆಗೆ ಹಬ್ಬಕ್ಕೂ 7 ದಿನ ಮುಂಚೆಯಿಂದ ಹಿಡಿದು ಹಬ್ಬ ಆದ 7 ದಿನಗಳವರೆಗೂ ಏರಿಯಾಗಳಲ್ಲಿ, ಎಲ್ಲಾ ಡಿಸ್ಟಿಕ್ಗಳಲ್ಲಿ ಎಷ್ಟು ನಾಯ್ಸ್ ಪೊಲ್ಯೂಷನ್ ಆಗುತ್ತೆ ಅನ್ನೋದನ್ನ ಮೆಜರ್ ಮಾಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಅದರ ಜೊತೆ ಜೊತೆಗೆ ಎಲ್ಲಾ ಡಿಸ್ಟಿಕ್ ಅಥಾರಿಟೀಸ್ಗಳಿಗೆ ಪಟಾಕಿಗಳಿಂದ ಉತ್ಪತ್ತಿ ಆಗುವಂತಹ ವೇಸ್ಟ್ ಅನ್ನ ಪ್ರಾಪರ್ ಆಗಿ ಡಿಸ್ಪೋಸ್ ಮಾಡೋಕೆ ಕೂಡ ಆದೇಶವನ್ನ ಹೊರಡಿಸಿದೆ. ಇದೆಲ್ಲದರ ನಡುವೆ ದೆಹಲಿಯಲ್ಲಿ ಒಂದು ಮಹತ್ತರವಾದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅದು ಏನಪ್ಪ ಅಂದ್ರೆ, ಸಂಪೂರ್ಣವಾಗಿ ಫೈರ್ ಕ್ರ್ಯಾಕರ್ಸ್ ಅನ್ನ ಬ್ಯಾನ್ ಮಾಡಲಾಗಿದೆ. ಗ್ರೀನ್ ಕ್ರ್ಯಾಕರ್ಸ್ ಅನ್ನು ಕೂಡ ಹಿಡಿದು ಇಲ್ಲಿ ಎಲ್ಲಾ ರೀತಿಯ ಪಟಾಕಿಗಳನ್ನ ಬ್ಯಾನ್ ಮಾಡಲಾಗಿದೆ January 2023. ಹೌದು, ನೀವು ದೆಹಲಿಯಲ್ಲಿದ್ರೆ ಯಾವುದೇ ರೀತಿ ಪಟಾಕಿಯನ್ನ ಹಚ್ಚೋಕೆ ನಿಮ್ಗೆ ಅನುಮತಿ ಇರೋದಿಲ್ಲ. ಸಪೋಸ್ ಯಾರಾದ್ರೂ ಪಟಾಕಿಗಳನ್ನ ಮಾರಾಟ ಮಾಡಿದ್ರೆ ಅಥವಾ ಅವುಗಳನ್ನ ಕೊಂಡುಕೊಂಡ್ರೆ ಅಥವಾ ಪಟಾಕಿಗಳನ್ನ ಹಚ್ಚಿದ್ರೆ 6 ತಿಂಗಳು ಜೈಲು ಪಕ್ಕ. ಸೊ ಪಟಾಕಿಗಳನ್ನ ಹಚ್ಚುವ ಮುಂಚೆ ಒಂದು ಸರಿ ಜಾಗರೂಕರಾಗಿ ಯೋಚನೆ ಮಾಡೋಣ. ಇದು ಆಕ್ಚುಲಿ ನೆಸೆಸರಿನಾ? ಪಟಾಕಿ ಹಚ್ಚೋದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಕೊಂಡು ಹೋಗಿ. ಇದರಿಂದ ಆಗುವ ಆರೋಗ್ಯಕ್ಕೆ ಹಾನಿಗಳನ್ನ ನೀವು ಒಂದ್ ಸರಿ ಯೋಚನೆ ಮಾಡಿ. ಆರೋಗ್ಯ ಹಾಳಾದ್ರೂ ಪರವಾಗಿಲ್ಲ ಅನ್ನೋದೇನಾದ್ರೂ ಇದ್ರೆ ಆ ರೀತಿ ನಿರ್ಲಕ್ಷ್ಯಗಳು ಬೇಡ. ಕತ್ತಲನ್ನ ಓಡಿಸುವಂತ ಈ ದೀಪಾವಳಿ ಹಬ್ಬದಂದು ನಮ್ಮ ಆರೋಗ್ಯವನ್ನ ಮತ್ತು ನಮ್ಮ ಪರಿಸರವನ್ನ ಕತ್ತಲಾಗಿಸುವ ಕೆಲಸ ಮಾಡೋದು ಬೇಡ. ದೀಪಾವಳಿ ಹಬ್ಬವನ್ನ ಹುಷಾರಾಗಿ ಆಚರಿಸಿ ಎಲ್ಲರೂ ಸಂಭ್ರಮದಿಂದ ದೀಪಾವಳಿಯನ್ನ ಆಚರಿಸೋಣ. ಎಲ್ಲೆಲ್ಲೂ ಬೆಳಕು ಹರಡ್ಲಿ ಅಂತ ಹೇಳ್ಕೊತಾ ಎಲ್ಲರಿಗೂ ಧನ್ಯವಾದಗಳು.